ಕೋವಿಡ್ 19ರ ಲಾಕ್ ಡೌನ್ ಹಿನ್ನೆಲೆಯಲ್ಲಿ ರಸ್ತೆ ಬದಿ ಚರ್ಮೋದ್ಯೋಗಿಗಳೇನ್ ಉದ್ಯೋಗದಲ್ಲಿ ತೊಡಗಿದ್ರು ಚಪ್ಪಲ್ ರಿಪೇರಿ ಮಾಡುವವರು ಬೂಟ್ ರಿಪೇರಿ ಮಾಡುವವರು ಹೊಲಿಯುವವರು ಮತ್ತು ಪಾಲಿಶ್ ಮಾಡತಕ್ಕಂತವರು ಸುಮಾರು 11772 ಜನ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಸಿಲುಕಿ ನಿತ್ಯ ಜೀವನೋಪಾಯಕ್ಕೂ ತೊಂದರೆಯಾಗಿತ್ತು ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪನವರು ಪ್ರತಿ ಕುಟುಂಬಕ್ಕೆ 11772 ಕುಟುಂಬಕ್ಕೆ ತಲಾ 5000 ರೂಪಾಯಿಯಂತೆ ಪರಿಹಾರವನ್ನು ಒನ್ ಟೈಮ್ ಘೋಷಣೆ ಮಾಡಿದರು ಇದನ್ನು ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಮೂಲಕ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಇರತಕ್ಕಂತ ಪ್ರತಿಯೊಬ್ಬರು ಇದರ ಲಾಭವನ್ನು ಪಡೆಯಬೇಕು ಯಾವುದೇ ಕಾರಣಕ್ಕೂ ತಮಗೆ ತೊಂದರೆ ಆಗದಂತೆ ಸರ್ಕಾರ ನೋಡಿಕೊಳ್ಳತಾ ಇದೆ ಸರ್ಕಾರ ನಿಮ್ಮೊಂದಿಗಿದೆ ಸರ್ಕಾರ ಹಾಕಿಕೊಂಡಂತ ನಿಬಂಧನೆಗಳು ಅಂತರವನ್ನು ಕಾಪಾಡೋದು ಮಾಸ್ಕ್ ಉಪಯೋಗ ಮಾಡೋದು ಕೆಮ್ಮು ಜ್ವರ ಶೀತ ಬಂದಂತವರಿಗೆ ಕೂಡಲೇ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಮಾಡಿಕೊಳ್ಳೋದು ಮತ್ತು ತಮ್ಮ ಮನೆ ಮನೆಗೆ ಬರ್ತಕ್ಕಂತ ಆಶಾ ಕಾರ್ಯಕರ್ತರು ಹೆಲ್ತ್ ವರ್ಕರ್ಸ್ ನರ್ಸ್ಗಳು ಡಾಕ್ಟರ್ಗಳು ಯಾರು ತಮ್ಮ ಚಿಕಿತ್ಸೆಗಾಗಿ ಮುಂದೆ ಬರ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಸಹಕರಿಸಬೇಕು ಸರ್ಕಾರ ನಿಮ್ಮೊಂದಿಗೆ ಧೈರ್ಯವಾಗಿರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಿನಂತಿ ಮಾಡ್ತೀನಿ।